ಇನ್ನು ಹಳೆ ಹುಬ್ಬಳ್ಳಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತಹದ್ದು. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಕ್ಯಾಬಿನೆಟ್ನಲ್ಲಿ ವಾಪಸ್ ಪಡೆದಿರ್ತಕ್ಕಂತಹದ್ದು, ಈ ಒಂದು ಕೇಸ್ನಲ್ಲಿ ಸತ್ಯಾಂಶವಿಲ್ಲ ಅಂತ ಹೇಳಿ ವಾಪಸ್ ಪಡೆದಿರ್ತಕ್ಕಂಥದ್ದು ಕ್ಯಾಬಿನೆಟ್ ಪ್ರಕರಣ ವಾಪಸ್ ಪಡೆದಿದ್ದಕ್ಕೆ ರಾಜ್ಯ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ, ಪ್ರತಿಭಟನೆ ಕೂಡ ಮಾಡ್ತಾ ಇದೆ. ಸತ್ಯಾಂಶವನ್ನ ತಿರುಚೋದಿಕ್ಕೆ ಬಿಜೆಪಿ ಯತ್ನಿಸ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಇದು ಈ ಬಗ್ಗೆ ಆಕ್ರೋಶವನ್ನ ಕೂಡ ಹೊರಗಾಕಿದೆ. ತನಿಖೆಯ ನಂತರ ಕ್ಯಾಬಿನೆಟ್ನಲ್ಲಿ ಪ್ರಕರಣ ಚರ್ಚೆಯಾಗಿದ್ದು ಕಮಿಟಿಯ ನಿರ್ಧಾರದಂತೆ ಪ್ರಕರಣವನ್ನ ವಾಪಸ್ ಪಡೆದಿದ್ದೇವೆ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹದ್ದು ಹಳೆ ಹುಬ್ಬಳ್ಳಿ ಪ್ರಕರಣ. ಹಳೆ ಹುಬ್ಬಳ್ಳಿ ಪ್ರಕರಣದಲ್ಲಿ ವಿನಾಕಾರಣ ಒಂದೇ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಬಹಳಷ್ಟು ಜನರನ್ನ ಕೂಡ ವಶಕ್ಕೆ ಪಡೆದಿರ್ತಕ್ಕಂತಹದ್ದು, ಈ ಒಂದು ಪ್ರಕರಣದಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಅಂತೇಳಿ ಮನಗಂಡು ಅದನ್ನ ವಿತ್ಡ್ರಾ ಮಾಡ್ಕೊಳ್ಳೋದಿಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ, ಕ್ರಮವನ್ನು ತೆಗೆದುಕೊಂಡಿದೆ ಅಂತೇಳಿ ಗೃಹ ಸಚಿವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದುವರೆದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ವಿನಾಕಾರಣ ಬಿಜೆಪಿ ನಾಯಕರು ಇದನ್ನ ರಾಜಕೀಯಗೊಳಿಸೋದಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಇದರಲ್ಲಿ ಯಾವುದೇ ರೀತಿಯಾದ ಸತ್ಯಾಂಶ ಇಲ್ಲ ಅಂತೇಳಿ ಸ್ಪಷ್ಟನೆಯನ್ನ ಕೊಟ್ಟಿರ್ತಕ್ಕಂತಹದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಕಮಿಟಿ ಕ್ಯಾಬಿನೆಟ್ ಸಬ್ ಕಮಿಟಿ ಇದೆ, ಯಾವ ಸುಳ್ಳು ಮೊಕದ್ದಮೆಗಳಿದ್ದರೆ ಅಥವಾ ಉದ್ದೇಶಪೂರ್ವಕವಾಗಿ ಮೊಕದ್ದಮೆಗಳು ಹಾಕದೇ ಇದ್ದರೆ ಹೋರಾಟಗಳು ಮಾಡಿ ಹಾಕಿದರೆ ಅಂಥ ಕೇಸ್ಗಳನ್ನು ವಾಪಸ್ ತಗೊಳ್ಳಿಕ್ಕೆ ಒಂದು ಸಬ್ ಕಮಿಟಿ ಮಾಡಿದ್ದೀವಿ. ಅದು ಎಲ್ಲ ಕಾಲದಲ್ಲೂ ಇದೆ, ಬಿಜೆಪಿಯವ್ರ ಕಾಲದಲ್ಲೂ ಇತ್ತು, ನಮ್ಮ ಕಾಲದಲ್ಲೂ ಇತ್ತು, ಈಗಲೂ ಇದೆ. ಸೊ ಅದು ಎಲ್ಲ ಇದು ಮಾಡಿ ಇದು ಸುಳ್ಳು ಕೇಸ್ ಇದೆ ಅಂಥೇಳಿ ವಾಪಸ್ ತಗೊಂಡಿದ್ದಾರೆ. ಸ ಕ್ಯಾಬಿನೆಟ್ ಮುಂದೆ ಬಂದಿತ್ತು, ಅವರು ಶಿಫಾರಸು ಮಾಡಿದ್ರು, ನಾವು ಒಪ್ಕೊಂಡಿದ್ದೀವಿ. ಮತ್ತೆ ಇದು ಇಟ್ ಹ್ಯಾಸ್ ಟು ಗೋ ಬಿಫೋರ್ ದಿ ಕೋರ್ಟ್, ಕೋರ್ಟ್ನವ್ರು ಅನುಮತಿ ಕೊಟ್ಟರೆ ಮಾತ್ರ ವಾಪಸ್ ತಗೊಳಕ್ಕಾಗೋದು, ಇಲ್ಲ ತಗೊಳಕ್ಕಾಗಲ್ಲ. ಗೊತ್ತಾಯ್ತಾ? ನಂಬರ್ ಒನ್. ನಂಬರ್ ಟೂ, ಇದು ಬಿಜೆಪಿಯವರು ಕೂಡ ಅನೇಕ ಕೇಸ್ಗಳು ತಗೊಂಡಿದ್ದಾರೆ, ನಾವು ಅವ್ರ ಮೇಲೂ ವಿತ್ಡ್ರಾ ಮಾಡಿದ್ದೀವಿ. ಹಾಂ, ಅವ್ರ ಮೇಲೂ ಕೂಡ ವಿತ್ಡ್ರಾ ಮಾಡಿದ್ದೀವಿ. ಈಗ ಹೇಳಿದ್ದಾರೆ, ಮತ್ತೆ ಅದನ್ನೇ ಕೇಳಿದ್ರೆ ಪ್ರಶ್ನೆ ಕೇಳಿದ್ರೆ ಪ್ರಯೋಜನ ಇಲ್ಲ. ಬಿಜೆಪಿಯವರು ಎಲ್ಲ ಸುಳ್ಳು ವಿಚಾರಗಳ ಮೇಲೆ ನಿರಾಧಾರವಾದಂತ ಆರೋಪಗಳ ಮೇಲೇನೆ ಪ್ರತಿಭಟನೆ ಮಾಡೋದು. ಕಾಂಗ್ರೆಸ್ ಭಯೋತ್ಪಾದಕ ಬೆಂಬಲಿತ ಪಾರ್ಟಿ ಯಾವುದು? ನಮ್ಮ ಏನಂತ ಹೇಳ್ತಿದ್ರಿ? ನಮ್ಮ ಹತ್ರ ಬಂದ್ಬಿಟ್ಟಿದ್ರಲ್ಲ, ಆಗೇನಂತ ಹೇಳ್ತಿದ್ರು? ಆಗೇನಾಗಿತ್ತು? ಕಾಂಗ್ರೆಸ್ ಅವ್ರಿಗೆ ಬಂದಿದ್ರಲ್ಲ ಇಲ್ಲಿಗೆ. ಜೋಶಿ ಅವರೇ ಒಬ್ಬ ಭಯೋತ್ಪಾದಕರು ಅಲ್ವಾ? ಬಿಜೆಪಿಯವರು ಎಲ್ಲ ಸುಳ್ಳು ವಿಚಾರಗಳಿಗೆ, ಬಿಜೆಪಿ ನಾಯಕರು ಬರೀ ಸುಳ್ಳು ವಿಚಾರಗಳನ್ನ ಮಾತ್ರ ಪ್ರಚಾರ ಮಾಡಲಿಕ್ಕೆ ಪ್ರಸಾರ ಮಾಡಲಿಕ್ಕೆ ಮುಂದಾಗ್ತಾರೆ. ಅವರು ಕೊಟ್ಟಂತಹ ಹೇಳಿಕೆಯಲ್ಲಿ ಯಾವುದೇ ಕೂಡ ಸತ್ಯಾಂಶ ಇಲ್ಲ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ. ಇನ್ನು ಹುಬ್ಬಳ್ಳಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ವಾಪಸ್ ಪಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆಯನ್ನ ಸಮರ್ಥನೆ ಮಾಡಿಕೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ.